ಚುನಾವಣಾ ಅಖಾಡದಲ್ಲಿ ಕೋಟಿ ಕೋಟಿ ವೀರರು ಬಿಜೆಪಿ ನಾಯಕರ ಬಳಿ ಇದೆ ಕೋಟಿ ಕೋಟಿ ಆಸ್ತಿ ಚುನಾವಣೆ ಅಖಾಡದಲ್ಲಿ ಈಗ ಕೋಟಿ ಕೋಟಿ ವೀರರ ಸದ್ದು ಕೇಳಿ ಬರ್ತಾ ಇದೆ ಬಿಜೆಪಿ ನಾಯಕರ ಬಳಿ ಇದೆ ಕೋಟಿ ಕೋಟಿ ಆಸ್ತಿ ಐದು ವರ್ಷದಲ್ಲೇ ಕೋಟಿ ಗಟ್ಟಲೆ ಏರಿಕೆಯಾಗಿದೆ ಬಿಜೆಪಿಗರ ಆಸ್ತಿಯ ಮೌಲ್ಯ ಸಮ್ಮಿಶ್ರ ಸರ್ಕಾರವನ್ನ ಬೀಳಿಸಿದ ಬಾಂಬೆ ಬಾಯ್ಸ್ ಆಸ್ತಿಯಲ್ಲೂ ಕೂಡ ಏರಿಕೆಯಾಗಿದೆ ಜನ ಸೇವೆ ಹೆಸರಲ್ಲಿ ಅಧಿಕಾರಕ್ಕೆ ಬಂದವರು ಇಂದು ಕೋಟ್ಯಾಧಿಪತಿಗಳಾಗಿದ್ದಾರೆ ಇದೇ ವಿಚಾರವಾಗಿ ಅವರ ಆಸ್ತಿ ವಿವರಗಳ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಕೂಡ ಮಾಡಿದ್ವಿ ಈ ಬಾಂಬೆ ಬಾಯ್ಸ್ ಅಂತ ನಾವೇನ್ ಕರಿತಾ ಇದ್ದೀವಿ ಬೇರೆ ಬೇರೆ ಪಕ್ಷಗಳಿಂದ ಬಂದು ಬಿಜೆಪಿಯಲ್ಲಿ ಸೇರ್ಕೊಂಡಂತಹ ಬಿಜೆಪಿ ಸರ್ಕಾರವನ್ನ ರಚನೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದಂತಹ ಈ ಬಾಂಬೆ ಬಾಯ್ಸ್ ಯಾರೆಲ್ಲ ಇದ್ದಾರೆ ಅವರ ಆಸ್ತಿಯ ಮೌಲ್ಯ ಕೂಡ ಇವತ್ತು ದುಪ್ಪಟ್ಟಾಗಿದೆ ಕೇವಲ ಒಂದು ಪಟ್ಟು ಎರಡು ಪಟ್ಟು ಅಲ್ಲ ಎಂಟು ಪಟ್ಟಷ್ಟು ಆಸ್ತಿ ಜಾಸ್ತಿ ಆಗಿರುವಂತದ್ದು ಈಗ ಚುನಾವಣಾ ಅಖಾಡದಲ್ಲಿ ಈ ಕೋಟಿ ಕೋಟಿ ವೀರರ ಸದ್ದು ಕೇಳಿ ಬರ್ತಾ ಇದೆ ಬಿಜೆಪಿ ನಾಯಕರ ಬಳಿ ಅದರಲ್ಲೂ ಬಿಜೆಪಿಯಲ್ಲಿ ಕಂಡು ಬರ್ತಿರುವಂತಹ ಪ್ರಮುಖ ನಾಯಕರು ಯಾರೆಲ್ಲ ಇದ್ದಾರೆ ಅವರ ಬಳಿ ಇದೆ ಕೋಟಿ ಕೋಟಿ ಆದಂತಹ ಆಸ್ತಿ ಇದೇ ವಿಚಾರವನ್ನ ನಿನ್ನೆಯೂ ಕೂಡ ಅವರ ಆಸ್ತಿಯ ಮೌಲ್ಯದ ವಿವರಗಳನ್ನ ಕೂಡ ನಾವು ನಿಮಗೆ ಕೊಡ್ತಾ ಹೋದ್ವಿ ಐದು ವರ್ಷದಲ್ಲಿ ಅಂದ್ರೆ ಬೇರೆ ಪಕ್ಷದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಂದ್ರೆ ಹಿಂದಿನ ಚುನಾವಣೆಯಲ್ಲಿ ಅವರು ಘೋಷಣೆ ಮಾಡಿಕೊಂಡಂತಹ ಆಸ್ತಿಯ ಮೌಲ್ಯಕ್ಕೂ ಈ ಬಾರಿ ಚುನಾವಣೆಯಲ್ಲಿ ಘೋಷಣೆ ಮಾಡ್ಕೊಳ್ತಿರುವಂತಹ ಆಸ್ತಿಯ ಮೌಲ್ಯದಲ್ಲಿ ಸಾಕಷ್ಟು ಏರಿಕೆ ಆಗಿರೋದನ್ನ ನಾವು ಕಂಡು ಕಂಡುಕೊಳ್ತಾ ಇದ್ದೀವಿ ಐದು ವರ್ಷದಲ್ಲಿ ಕೋಟಿ ಗಟ್ಟಲೆ ಏರಿಕೆಯಾಗಿದೆ ಬಿಜೆಪಿಗರ ಆಸ್ತಿ ಅದರಲ್ಲೂ ಬಿಜೆಪಿ ಸರ್ಕಾರವನ್ನ ರಚಿಸುವಲ್ಲಿ ಈ ಈ ಬಾಯ್ಸ್ ಅಂತ ಅಂದ್ರೆ ಬಾಂಬೆ ಬಾಯ್ಸ್ ಅಂತ ನಾವೇನ್ ಹೇಳ್ತಾ ಇದ್ದೀವಿ ಅವರ ಒಂದು ಆಸ್ತಿಯ ಮೌಲ್ಯ ದುಪ್ಪಟ್ಟು ಜಾಸ್ತಿ ಆಗಿದೆ ಕೇವಲ ಒಂದು ಪಟ್ಟು ಎರಡು ಪಟ್ಟಲ್ಲ ಎಂಟು ಪಟ್ಟಷ್ಟು ಜಾಸ್ತಿ ಆಗಿರುವುದನ್ನ ಗಮನಿಸ್ತಾ ಇದ್ದೀವಿ ಅಂದ್ರೆ ಈ ಸರ್ಕಾರದ ಅವಧಿಯಲ್ಲಿ ಇನ್ನೆಷ್ಟು ಮಟ್ಟಿಗೆ ಕೊಳ್ಳೆ ಹೊಡೆದಿದ್ದಾರೆ ಇವರು ಅಂತ ಸಚಿವ ಮುನಿರತ್ನ ನಾಯ್ಡು ಆಸ್ತಿಯಲ್ಲೂ ಕೂಡ ಏರಿಕೆ ಆಗಿದೆ ಮುನಿರತ್ನ ನಾಯ್ಡು ಸಂಪತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಎಂಬತ್ತೊಂಬತ್ತು ಪಾಯಿಂಟ್ ಒಂದು ಮೂರು ಕೋಟಿ ಇದ್ದಂಥದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇನ್ನೂರ ತೊಂಬತ್ ಮೂರು ಪಾಯಿಂಟ್ ಐದು ಎಂಟು ಕೋಟಿಗೆ ಏರಿಕೆಯಾಗಿದೆ ಮುನಿರತ್ನ ವಿರುದ್ಧ ಆರ್ ಆರ್ ನಗರ ಠಾಣೆಯಲ್ಲಿ ಎರಡು ಕೇಸ್ ಕೂಡ ದಾಖಲಾಗಿದೆ ಕಾಮಾಕ್ಷಿ ಪಾಳ್ಯ ಜಾಲಹಳ್ಳಿ ಠಾಣೆಯಲ್ಲೂ ಕೂಡ ಕ್ರಿಮಿನಲ್ ಕೇಸ್ ದಾಖಲಾಗಿದೆ ಇನ್ನೊಂದು ನ್ಯಾಯಾಲಯದ ನಿರ್ದೇಶನದಂತೆ ಪಿಸಿಆರ್ ಆರ್ ಸಿಐಡಿಯಲ್ಲಿಯೂ ಕೂಡ ಮುನಿರತ್ನ ವಿರುದ್ಧ ಕೇಸನ್ನು ದಾಖಲು ಮಾಡಲಾಗಿದೆ ಇಷ್ಟೆಲ್ಲಾ ಕ್ರಿಮಿನಲ್ ಕೇಸ್ ಇದೆ ಆದ್ರೂ ಕೂಡ ಕೋಟಿ ಕೋಟಿಯ ಒಡೆಯ ಮುನಿರತ್ನ ಅವರು ಕೂಡ ಬಿಜೆಪಿ ಸರ್ಕಾರವನ್ನ ರಚನೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಇವತ್ತು ಅವರ ಆಸ್ತಿಯ ಮೌಲ್ಯವನ್ನ ಗಮನಿಸ್ತಾ ಇದ್ದೀವಿ ಸಂಪತ್ತು ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಂಬತ್ತೊಂಬತ್ತು ಪಾಯಿಂಟ್ ಒಂದು ಮೂರು ಕೋಟಿ ಇದ್ದಂತಹ ಆಸ್ತಿ ಅದೇ ಬಿಜೆಪಿ ಸರ್ಕಾರಕ್ಕೆ ಸೇರ್ಪಡೆಗೊಂಡ ನಂತರ ಅಂದ್ರೆ ಎರಡ್ ಸಾವಿರದ ಈ ಬಾರಿ ಚುನಾವಣೆಯಲ್ಲಿ ಘೋಷಣೆ ಮಾಡಿಕೊಂಡಿರುವಂತಹ ಆಸ್ತಿಯ ಮೌಲ್ಯವನ್ನ ಗಮನಿಸ್ತಾ ಹೋದ್ರೆ ಕೋಟಿಗೆ ಬೆಲೆನೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಏರಿಕೆ ಆಗಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇನ್ನೂರ ಹತ್ತೊಂಬತ್ ಮೂರು ಪಾಯಿಂಟ್ ಐದು ಎಂಟು ಕೋಟಿಗೆ ಏರಿಕೆ ಆಗಿದೆ ಈಗ ಮುನಿರತ್ನ ಅವರ ವಿರುದ್ಧವಾಗಿ ಬೇರೆ ಬೇರೆ ಠಾಣೆಗಳಲ್ಲೂ ಕೂಡ ಕೇಸ್ಗಳು ದಾಖಲಾಗಿರುವಂತದ್ದು ಆರ್ ಆರ್ ನಗರ ಠಾಣೆಯಲ್ಲಿ ಎರಡು ಕೇಸ್ ದಾಖಲಾಗಿದೆ ಅದ್ರ ಜೊತೆಗೆ ಕಾಮಾಕ್ಷಿ ಪಾಳ್ಯ ಇರಬಹುದು ಜಾಲಹಳ್ಳಿ ಠಾಣೆಯಲ್ಲೂ ಕೂಡ ಕ್ರಿಮಿನಲ್ ಕೇಸ್ ದಾಖಲಾಗಿದೆ ಇನ್ನೊಂದು ನ್ಯಾಯಾಲಯದ ನಿರ್ದೇಶನದಂತೆ ಪಿ ಇರಬಹುದು ಸಿಐ ಡಿಯಲ್ಲಿಯೂ ಕೂಡ ಮುನಿರತ್ನ ವಿರುದ್ಧವಾಗಿ ಕೇಸ್ ನಡೀತಾ ಇದೆ ಇದೆಲ್ಲವನ್ನ ಕೂಡ ಅವರು ಘೋಷಣೆ ಮಾಡಿಕೊಂಡಿದ್ದಾರೆ ಕೂಡ ಬಟ್ ಆಸ್ತಿಯ ಮೌಲ್ಯವನ್ನ ಗಮನಿಸ್ತಾ ಹೋದ್ರೆ ಒಂದು ಪಟ್ಟಲ ಎರಡು ಪಟ್ಟಲ ದುಪ್ಪಟ್ಟು ಸಾ ಸಾಕಷ್ಟು ಮಟ್ಟದಲ್ಲಿ ಆಸ್ತಿಯ ಮೌಲ್ಯ ಏರಿಕೆ ಆಗಿರುವಂಥದ್ದು ಕೋಟಿ ಅನ್ನೋದಕ್ಕೆ ಬೆಲೆಯೇ ಇಲ್ಲ ಅನ್ನುವಂತಹ ರೀತಿನಲ್ಲಿ ತಮ್ಮ ಸಂಪತ್ತನ್ನ ಏರಿಕೆ ಮಾಡ್ಕೊಂಡಿದ್ದಾರೆ ಬಿಜೆಪಿ ಸರ್ಕಾರ ಇನ್ನೆಷ್ಟು ಮಟ್ಟಿಗೆ ರಾಜ್ಯದ ಜನರ ದುಡ್ಡನ್ನ ಕೊಳ್ಳೆ ಹೊಡೆದಿದೆ ಅನ್ನುವಂಥದ್ದಕ್ಕೆ ಇದೇ ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಸರ್ಕಾರದ ಅವಧಿಯಲ್ಲಿ ಯಾರೆಲ್ಲ ಬೇರೆ ಬೇರೆ ಪಕ್ಷಗಳಿಂದ ಬಂದು ಬಿಜೆಪಿ ಸರ್ಕಾರವನ್ನ ರಚನೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಅವರ ಎಲ್ಲರ ಆಸ್ತಿಯ ಮೌಲ್ಯವನ್ನ ಒಂದು ಬಾರಿ ನೋಡ್ತಾ ಹೋದ್ರೆ ಸಾಕಷ್ಟು ಮಟ್ಟದಲ್ಲಿ ದುಡ್ಡನ್ನ ಮಾಡಿದ್ದಾರೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಸೊ ಹಾಗಾಗಿ ಬಿಜೆಪಿ ಸರ್ಕಾರ ಒಂದು ಭ್ರಷ್ಟ ಸರ್ಕಾರ ಅಂತಾನೆ ಹೇಳ್ಬಹುದು ಎಷ್ಟೆಲ್ಲ ಭ್ರಷ್ಟಾಚಾರದ ಒಂದು ಉದಾಹರಣೆಗಳನ್ನೆಲ್ಲ ನಾವು ದಿನನಿತ್ಯ ನೋಡ್ತಾನೆ ಇದ್ದೀವಿ ಅಷ್ಟಾದ್ರೂ ಕೂಡ ಯಾವುದಕ್ಕೂ ಡೋಂಟ್ ಕೇರ್ ಅನ್ನುವಂತ ರೀತಿನಲ್ಲಿ ತಮ್ಮ ಸಂಪತ್ತನ್ನ ಏರಿಕೆ ಮಾಡ್ಕೊಳ್ಳೋದ್ರಲ್ಲಿ ಇವತ್ತು ಮುಂಚೂಡಿಯಲ್ಲಿ ಇದ್ದಾರೆ ಬಿಜೆಪಿ ನಾಯಕರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವ್ರಿಗೆ ಸರ್ಕಾರ ರಚನೆ ಮಾಡ್ಕೊಳ್ಳೋದು ದುಡ್ಡು ಮಾಡುವಂತಹ ನಿಟ್ಟಿನಲ್ಲಿ ಅನ್ನುವಂತಹ ಆ ಒಂದು ವ್ಯವಸ್ಥೆಯನ್ನ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಆಸ್ತಿಯ ಮೌಲ್ಯದಲ್ಲಿ ಸಾಕಷ್ಟು ಏರಿಕೆಯಾಗಿದೆ ಅದರ ಜೊತೆಗೆ ಸಾಕಷ್ಟು ಕೇಸ್ಗಳು ಕೂಡ ಬೇರೆ ಬೇರೆ ಠಾಣೆಗಳಲ್ಲಿ ಇರೋದನ್ನ ನಾವು ಗಮನಿಸ್ತಾ